ಇದು ಇವಾಗ ಕೌನ್ಸಿಲರ್ ನಾಗರಾಜು ಹೇಳಿರೋದ್ರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಇವಾಗ ಕೌನ್ಸಿಲರ್ ನಾಗರಾಜು ಹೇಳಿದ್ ನಿಜ. ಆವತ್ತು ಸಮೃದ್ಧಿ ಮಂಜುನಾಥ್, ನಾನು, ನಮ್ಮ ನೀಲಕಂಠನವರು, ಕಾಡೇನಲ್ಲಿ ನಾಗರಾಜ್ರವರು, ನಾವೆಲ್ಲರೂ ಬಂದ್ಬಿಟ್ಟು ಜಿಲ್ಲಾ ಪಂಚಾಯತಿ ಇದಿದೆ ಇಲ್ಲ ಜಿಲ್ಲಾ ಪಂಚಾಯತಿ ಮಂಜುನಾಥ್ ಅಂತಿದಾರಲ್ಲ ಬಟ್ ಬಂಕ್ ಮಂಜು ಅಂತ ಏನೋ ಇರ್ತದೆ ಎಲ್ಲಿ ನಮ್ಮ ನರಸಾಪುರ, ಅವ್ರ ಮನೆಯಲ್ಲಿ ಸೇರಿದ್ದು ನಿಜ. ಆವತ್ತು ನಾವು ಸೇರಿದ್ವಿ, ಮುನ್ಸಿಪಾಲ್ಟಿ ಬಗ್ಗೆ ಮಾತಾಡಿದ್ದು ನಿಜಾನೇ. ಮಾತಾಡಿದ್ವಿ ಎಲ್ಲ ಒಗ್ಗಟ್ಟಾಗಿ ಹೋಗೋಣ, ಒಂದೊಂದು ರೀತಿಯಲ್ಲಿ ಹೋಗೋಣ ಅಂತ ಹೇಳಿದ್ವಿ. ಅಧ್ಯಕ್ಷ ನಮಗ್ ಬೇಕು ನಿಮಗ್ ಬೇಕು ಅಂತ ಈ ವಾದ ಇದರಲ್ಲಿ ಮಾಡ್ಕೊಂಡು ಲಾಸ್ಟ್ಗೆ ಒಂದು ಫೈನಲ್ ಸ್ಟೇಜ್ಗೆ ಬರೋ ಸ್ಥಿತಿಗೆ ಬಂತು. ಆದ್ರೆ ಅವತ್ತು ಅವ್ರದ್ದೇನು ನಡೆದಿಲ್ಲ ಅಲ್ಲಿ. ಸಮೃದ್ಧಿ ಮಂಜುದು, ಇವರು ಕಾಡೇನಲ್ಲಿ ನಾಗರಾಜ್ರವ್ರದ್ದು, ಇವ್ರು ಯಾರು ಅಧ್ಯಕ್ಷ ಯಾರು ಮಾಡೋದ್ರಿಂದ ಅವ್ರದ್ದೇನು ನಡೀಲಿ. ಅಲ್ಲೆಲ್ಲ ನಾವು ಡಿಸ್ಕಷನ್ ಮಾಡಿ ಫೈನಲ್ ಮಾಡ್ಕೊಂಡ್ವಿ. ಅಲ್ಲಿಂದ ಅಲ್ಲಿ ನಾವು ಇದ್ದಂಗೆ ಏನಾಗೋಯ್ತು, ಇಲ್ಲಿ ಮಾಯಾ ತೋಟಲ್ಲಿ ಶಿವಣ್ಣನವರು ಇವರೆಲ್ಲ ಕೂತ್ಕೊಂಡು ಅಧ್ಯಕ್ಷ ನಿಂತ ಅವ್ರು ಮಾಡ್ಬೇಕು, ರಿಯಾದನ್ ಮಾಡ್ಬೇಕು ಅಂತೇಳಿ ಅವ್ರು ಫಿಕ್ಸ್ ಆದ್ರೆ ಅದ್ರ ಪ್ರಕಾರವಾಗಿ ಆಗೋಯ್ತು. ಅವತ್ತು ನೋಡಿದ್ರಲ್ಲ ನೀವು, ಅವ್ರು ಗಲಾಟೆ ಮಾಡ್ಕೊಂಡಿದ್ದು, ಲಾಠಿ ಚಾರ್ಜ್ ಆಗಿದ್ದು ಎಲ್ಲ ನೋಡಿದ್ರಲ್ಲ. ಆವತ್ತು ಅಲ್ಲಿ ಮಾತಾಡಿದಾಗ ಸಮೃದ್ಧಿ ಮಂಜು ಅವ್ರದ್ದಾಗ್ಲಿ, ಕಾಡೇನಲ್ಲಿ ನಾಗರಾಜ್ರವ್ರದ್ದಾಗ್ಲಿ, ಇವರು ಅವ್ರ ಟೀಮ್ ಏನು ನಾವು ಮಾತಾಡಿದ್ವಿ, ಮಾತಾಡಿ ಒಳ್ಳೆ ದಾರಿಯಲ್ಲಿ ಹೋಗೋಣಪ್ಪ, ನಾವೇನು ಏನು ಬೇಡ, ಯಾಕಿದ್ರೆ ಯಾಕೆ ಕಿತ್ತಾಡ್ಕೋಬೇಕು ಹೋಗ್ಬೇಕು ಅಂತ ಮಾತಾಡ್ಕೊಂಡ್ವಿ. ಅವಾಗ ಅದು ಸೆಟ್ರೇಟ್ ಅವ್ರ ಕೈಯಲ್ಲಿ ಆಗಿಲ್ಲ. ಆಮೇಲೆ ಶಿವಣ್ಣ ಅವರು ಇನ್ನೊಂದು ಟೀಮ್ ಅವ್ರದ್ದೇನೋ ಸೇರಿ ಎಲ್ಲ ಸೆಟ್ರೇಟ್ ಮಾಡಿ ರಿಯಾಜ್ ಅವ್ರನ್ನ ಅಧ್ಯಕ್ಷ ಮಾಡ್ಕೊಂಡ್ರು. ಅವತ್ತು ಸೇರಿದ್ದು ನಿಜಾನೇ, ಸುಳ್ಳೇನಿದೆ ಅದರಲ್ಲಿ. ಅವತ್ತು ಸೇರೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದು ನಮ್ಮ ಜಗನ್ಮೋಹನ್ ರೆಡ್ಡಿನೇ, ಇವತ್ತಿಲ್ಲ ಅವರು. ಅವರೇ ಅವತ್ತೆಲ್ಲ ಸೇರೋದಕ್ಕೆಲ್ಲ ಇದು ಮಾಡಿದ್ದು, ಅಲ್ಲಿ ಸೇರಿದ್ದು ಮಾತಾಡಿದ್ದು ಎಲ್ಲ. ಟೂ ಟೈಮ್ಸ್, ಒಂದ್ಸಲಿ ಇಲ್ಲ, ಎರಡು ಸಲ ಸೇರಿದ್ದು ನಾವು. ಎರಡು ಸಲ ಸೇರಿ ಮಾತಾಡಿದ್ವಿ, ಎರಡು ಸಲ ಸೇರಿ ಮಾತಾಡಿದ್ವಿ, ಒಂದ್ಸಲಿ ಇಲ್ಲ. ಒಂದ್ಸಲ ಬಂದು ಸಮೃದ್ಧಿ ಮಂಜು, ನಾನು, ಮೋಹನು, ನಾವೆಲ್ಲ ಸೇರಿ ಮಾತಾಡಿದ್ವಿ. ಒಂದ್ಸಲಿ ಕಾಡೇನಲ್ಲಿ ನಾಗರಾಜು ನಾವೆಲ್ಲ ಸೇರಿದ್ವಿ. ಆಮೇಲೆ ನಮ್ಮ ನೀಲಕಂಠ ಅವನು ಇದ್ದಾಗ ಕಾಡೇಲಿ ನಾಗರಾಜ್ ಅವರು ಇರಲಿಲ್ಲ. ಆಮೇಲೆ ಕಾಡೇನಲ್ಲಿ ನಾಗರಾಜ್ ಅವರು ಬಂದಿದ್ರು ಅಮ್ಮಗೆ, ಅವತ್ತು ಮಾತಾಡ್ತೀನಿ ಅಲ್ಲಿ ಕುತ್ಕೊಂಡು ಮಾತಾಡಿ ಇದು ಮಾಡಿದ್ವಿ. ಆಮೇಲೆ ಫೈನಲ್ ಮಾಡಕ್ ಆಗಿಲ್ಲ. ನಾಗರಾಜ್ ಹೇಳಿ ನಿಜಾನೇ, ಸುಳ್ಳೇನಲ್ಲ, ಯಾಕಂದ್ರೆ ನಾವು ನಿಜ ನಿಜ ಹೇಳ್ಬೇಕು, ಸುಳ್ಳನ್ನ ಸುಳ್ಳು ಅಂತ ಹೇಳ್ಬೇಕು. ಅವತ್ತು ನಾಗರಾಜ್ ಅವರು, ಆಮೇಲೆ ನಾಗರಾಜ್ ಅವರೇ ಇಲ್ಲಿ ಮಾಯಾಸಲ್ಲಿ ಕುತ್ಕೊಂಡು ಇದನ್ನ ನಾವು ಸೆಟ್ ಮಾಡಿ ಇದನ್ನ ಬ್ರೇಕ್ ಮಾಡಿ ಅವ್ರದ್ದು ಮಾಡ್ಬಿಟ್ರು ಅವತ್ತು ಅಷ್ಟೇ ಅಲ್ಲ.